ಇಡೀ ದೇಶವೇ ಇತ್ತ ತಿರುಗಿ ನೋಡುವಂತೆ ಮಾಡಿದಂತ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಪ್ರಕರಣ ಭ್ರೂಣ ಹತ್ಯೆ ಪ್ರಕರಣ ಇದೀಗ ರಾಜ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಇಬ್ಬರು ಆರೋಗ್ಯ ಅಧಿಕಾರಿಗಳ ತಲೆದಂಡ ಆಗಿದೆ ಡಾಕ್ಟರ್ ರಾಜೇಶ್ವರಿ ಮತ್ತು ಡಾಕ್ಟರ್ ರವಿ ಅಮಾನತುಗೊಂಡಿದ್ದಾರೆ ಬೆಂಗಳೂರಿನಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಆಲೆಮನೆಗೆ ಗರ್ಭಿಣಿಯರನ್ನ ಕರೆದುಕೊಂಡು ಹೋಗಿ लिंग पत्ते गर्भपात अमानवीय केस इंथ केस भाग इबर आरोग्य सिब्बंदिया अमानतु आरोग्य सचिव दिनेश गुंडूराव मैसूर माता आस्पत्रे भेटी को ಮಾಹಿತಿ ನೀಡದೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಇವತ್ತು ಸ್ಥಳದಲ್ಲೇ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ತಾಲೂಕು ಆರೋಗ್ಯ ಅಧಿಕಾರಿ ರಾಜೇಶ್ವರಿ ನನಗೆ ಸತ್ಯ ಹೇಳಿ ಅಂತ ಕೇಳಿದ್ದಾರೆ ಸತ್ಯ ಹೇಳಬೇಕು ನನಗೆ ಅಂತ ಹೇಳಿದ್ದಾರೆ ಈಗ ಯಾಕೆ ನೋಟಿಸ್ ಅಂಟಿಸಿದಿರಾ ಸುಳ್ಳು ಹೇಳಬೇಡಿ ಅಂತ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದೊಂದು ಸರ್ಪ್ರೈಸ್ ವಿಸಿಟ್ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಸರ್ಪ್ರೈಸ್ ವಿಸಿಟ್ ನಲ್ಲಿ ಅನೇಕ ರೀತಿಯ ಲೋಪಗಳು ಎದ್ದು ಕಾಣಿಸಿವೆ ಯಾವಾಗ ಕೋಲ್ ಆಯ್ತು ಏನ್ ಬೋರ್ಡ್ ಅಲ್ಲ ಇತ್ತು ಆಸ್ಪತ್ರೆ ಅಂತ ಡಾಕ್ಟರ್ ಅಲ್ಲ ಇದ್ರ ಏನಮ್ಮ ಸರಿ ಅಮ್ಮನಿಗೆ ಬನ್ನಿ ಅಮ್ಮ ನೀವು ಹೇಳ್ತೀರ ನೀವು ಬಂದಾಗಿಂದ ಇಲ್ಲ ಅಂತ ಇವ್ರು ಮೂರು ತಿಂಗಳಿಂದ ಇತ್ತು ಅಂತ ಹೇಳ್ತಾ ಇದ್ದಾರೆ ಸರ್ ಹಾಸ್ಪಿಟಲ್ ಬೋರ್ಡ್ ಮಾತ್ರ ಪ್ರೊಯಾಕ್ಟಿವ್ ಚೆಕಿಂಗ್ ನಮ್ಮಲ್ಲಿ ಆಗ್ತಾ ಇಲ್ಲ ಸರ್ ಯಾರು ಬಂದು ಲೈಸೆನ್ಸ್ ಕೊಡ್ತಾರೆ ಅವ್ರು ಕೊಡೋದು ಭ್ರೂಣ ಹತ್ಯೆ ವಿಚಾರದಲ್ಲಿ ಏನು ನಮ್ಮ ಪೊಲೀಸ್ ಇಲಾಖೆಯವರು ಬೈಯಪ್ಪನಹಳ್ಳಿಯಲ್ಲಿ ಅಲ್ಲಿ ಹಿಡಿದಿರತಕ್ಕಂಥ ಘಟನೆ ತದನಂತರ ಇದರ ಒಂದು ಬಹಳ ಭಯಾನಕವಾದಂಥ ಒಂದು ಈ ವ್ಯಾಪಕವಾಗಿರತಕ್ಕಂಥ ಜಾಲದ ಬಗ್ಗೆ ಭ್ರೂಣ ಹತ್ಯೆ ಮಾಡುವಂಥ ಜಾಲ ಏನಿದೆ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿವಸ ಅದು ಎಕ್ಸ್ಪೋಸ್ ಆಗಿದೆ ಇದು ಖಂಡಿತವಾಗಿಯೂ ಇಡೀ ನಮ್ಮ ಒಂದು ಸಮಾಜಕ್ಕೇನೆ ತಲೆ ತಗ್ಗಿಸುವಂಥ ವಿಚಾರ ಮತ್ತು ಇದರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಪರಿಗಣಿಸತಕ್ಕಂತದ್ದು ಕೂಡ ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಲಿಂಗ ಅನುಪಾತ ಏನಿದೆ ಮಹಿಳೆಯರದು ಮತ್ತು ಹೆಣ್ಣುಮಕ್ಕಳದು ಗಂಡುಮಕ್ಕಳದು ಅದು ಕ್ಷೀಣಿಸ್ತಾ ಇದೆ ಕಮ್ಮಿ ಆಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಈ ಭ್ರೂಣ ಹತ್ಯೆನೇ ಮತ್ತು ಈ ಸಾಮಾಜಿಕ ಪಿಡುಗು ಒಂದು ಕಡೆ ನಾವು ಟ್ಯಾಕಲ್ ಮಾಡಬೇಕು ಅದನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸಮಾಜದಲ್ಲಿ ಜಾಗೃತಿ ಅರಿವು ಮೂಡಿಸತಕ್ಕಂಥದ್ದು ಅದು ಒಂದು ಕಡೆ ಇನ್ನೊಂದು ಕಡೆ ಇದನ್ನು ಆಗದೇ ಇರತಕ್ಕಂಥ ರೀತಿಯಲ್ಲಿ ತಡೆಗಟ್ಟುವ ಒಂದು ಕ್ರಮಗಳು ಕೂಡ ಆಗುವಂಥದ್ದು ಬಹಳ ಅವಶ್ಯಕತೆ ಇದೆ ಅದರ ಇದು ನಮಗೆ ಒಂದು ರೀತಿ ನಮ್ಮ ಒಂದು ಕಣ್ಣುಗಳು ಕೂಡ ತೆರೆದಂಗೆ ಆಗಿದೆ ಏನಪ್ಪ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರಲ್ಲ ಮತ್ತು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಾವು ಹೋಗಿ ನೋಡ್ಕೊಂಡು ಬಂದೆ ಇವತ್ತು ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ಮೇಲ್ಕೋಟೆ ಕ್ಷೇತ್ರದಲ್ಲಿ ಆಡಿಯ ಗ್ರಾಮ ಅಲ್ಲಿ ಎಂಥ ಒಂದು ಯಾವುದೋ ಒಂದು ಇಂಟೀರಿಯರ್ ಪ್ರದೇಶದಲ್ಲಿ ಅಲ್ಲಿ ಮಾಡಿಸ್ತಾರೆ ಅಂತ ಹೇಳಿದ್ರೆ ಈ ಥರ ಸ್ಕ್ಯಾನಿಂಗ್ ಮಾಡುವಂಥದ್ದು ಪತ್ತೆ ಹಚ್ಚುವಂಥ ಲಿಂಗವನ್ನು ಪತ್ತೆ ಹಚ್ಚುವಂಥ ಏನು ಕೆಲಸ ಮಾಡ್ತಾಯಿದ್ರು ನಿಜವಾಗ್ಲೂ ಕೂಡ ಯಾವ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ ಅದು ಮತ್ತು ಬೇರೆ ಬೇರೆ ಕಡೆ ಹಲವಾರು ಕಡೆ ಇದನ್ನು ಮಾಡ್ತಾರೆ ನಮ್ಮ ಇಲಾಖೆಯವರು ಕೂಡ ಒಂದು 4-5 ತಿಂಗಳಿಂದ ಇವ್ರನ್ನ ಹಿಡಿಯೋದಕ್ಕೆ ಎಲ್ಲ ಹತ್ತಿರ ಬಂದಿದ್ದರು ಇದೇ ವ್ಯಕ್ತಿಗಳನ್ನ ಆದರೆ ಅವಾಗ ಅವರು ಕೈಗೆ ಸಿಕ್ಕಿರಲಿಲ್ಲ ಅವ್ರನ್ನ ಫಾಲೋ ಮಾಡೋದು ಕೂಡ ತಪ್ಪಿಸ್ಕೊಂಡು ಹೊರಟೋಗಿದ್ರು ಅದು ಇವಾಗ ಇದು ಬಯಲಾಗಿದೆ ಇದು ಖಂಡಿತವಾಗಿಯೂ ಇದರಲ್ಲಿ ಯಾವುದೂ ಕೂಡ ಮುಚ್ಚುಮರೆ ಏನಿಲ್ಲ ನಾವು ಕೂಡ ನಮ್ಮ ಇಲಾಖೆಯಲ್ಲೂ ವೈಫಲ್ಯಗಳಾಗಿದೆ ಅದರ ಬಗ್ಗೆ ನಾನೇನು ಮುಚ್ಚಾಕೋಕೆ ಹೋಗೋದಿಲ್ಲ ಅದು ನಮ್ಮ ಜವಾಬ್ದಾರಿ ಕೂಡ ಇದೆ ಖಂಡಿತವಾಗಿಯೂ ನಾವು ಇದರ ಬಗ್ಗೆ ಇದನ್ನು ಯಾವಾಗ ಯಾವ ರೀತಿಯಾಗಿ ಇದನ್ನು ಟ್ಯಾಕಲ್ ಮಾಡಬೇಕು ಅಂತ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಮುಂದೆ ಏನೇನು ಕ್ರಮಗಳು ತಗೊಳ್ಬೇಕು ಈಗ ಇದು ಆಗಿರೋದ ಘಟನೆ ಇದರ ಬಗ್ಗೆ ಈಗ ಪ್ರಥಮ ಕ್ರಮಗಳಾಗಬೇಕು ಯಾರು ಮಾಡಿದ್ದಾರೆ ಅವ್ರನ್ನ ಹಿಡಿದಾಕಬೇಕು ಮತ್ತು ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಕೋರ್ಟ್ಗಳಲ್ಲಿ ಅದು ಕೇಸ್ಗಳು ನಾವು ಫೈಟ್ ಮಾಡಬೇಕು ಮತ್ತು ಇದರ ಹಿನ್ನೆಲೆ ಇನ್ಯಾರ್ಯಾರು ಇದ್ದಾರೆ ಅವರನ್ನು ಕೂಡ ನಾವು ಪತ್ತೆ ಹಚ್ಚುವಂಥ ಕೆಲಸ ಮಾಡಬೇಕು ಭ್ರೂಣ ಹತ್ಯೆ ವಿಚಾರದಲ್ಲಿ
ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡುತ್ತಾರೆ. ಪುನೀತ್, ನಿಜಕ್ಕೂ ಕೂಡ ಸಚಿವರಿಗೆ ಎಷ್ಟು ಗಾಬರಿಯಾಗಿದೆಯೋ ಇಡೀ ರಾಜ್ಯಕ್ಕೂ ಕೂಡ ಅಷ್ಟೇ ಗಾಬರಿಯಾಗಿದೆ. ಇಂಥ ಮುಂದುವರೆದ ಕಾಲದಲ್ಲೂ ಕೂಡ ಇಂಥ ಸ್ಕ್ಯಾನಿಂಗ್ಗಳು ನಡೆಯುತ್ತೆ, ಸೆಕ್ಸ್ ಡಿಟೆಕ್ಷನ್ ಆಗುತ್ತೆ, ಗರ್ಭಪಾತ ಮಾಡಿಸ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಅತ್ಯಂತ ಹೇಯ ಹೀನಾಯ ಕೃತ್ಯ ಇದು. ಸದ್ಯಕ್ಕೆ ಸಚಿವರು ಭೇಟಿ ಕೊಟ್ಟಿದ್ದಾರೆ, ಒಂದು ರೀತಿ ಎಲ್ಲ ಕಡೆಗಳಲ್ಲೂ ಒಂದು ರೀತಿ ಸಂಚಲನ ಇದು. ಇದು ಕೇವಲ ಸುದ್ದಿ ಆದಾಗ ಇದು ಬಿಸಿ ಮುಟ್ಟಿಸುವ ಕೆಲಸ, ಆಮೇಲೆ ಮತ್ತೆ ಇದು ನಿರಂತರವಾಗಿ ನಡೆದರೆ ಇದಕ್ಕೆ ಉಪಯೋಗ ಇಲ್ಲ. ಶಾಶ್ವತವಾಗಿ ಇಂಥದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಂತ. ಖಂಡಿತವಾಗಿ ದಶರಥ್, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳು ಈ ತರದ ಒಂದು ವಿಚಾರ ಪ್ರಸ್ತಾಪ ಆದಾಗಷ್ಟೇ ಎಚ್ಚೆತ್ತುಕೊಳ್ತಾರೆ, ಮತ್ತೆ ಚುನಾಯಿತ ಪ್ರತಿನಿಧಿಗಳು ಅಷ್ಟೇ. ಆದರೆ ಯಾಕೆ ಅಂತ ಹೇಳಿದ್ರೆ ಕಳೆದ ಒಂದೂವರೆ ವರ್ಷಗಳ ಹಿಂದೆಯೂ ಕೂಡ ಉದಯಗಿರಿಯಲ್ಲಿ ಇದೇ ರೀತಿಯಾಗಿ ಕ್ಯಾತಮಾರನಹಳ್ಳಿ ಉದಯಗಿರಿ ನಡುವೆ ಇರ್ತಕ್ಕಂತಹ ಒಂದು ಕ್ಲಿನಿಕ್ ನಲ್ಲಿ ಇದೇ ರೀತಿಯಾದಂತಹ ಭ್ರೂಣ ಹತ್ಯೆ ನಡೆಸಿದ್ದಂತಹ ಸುದ್ದಿಯನ್ನ TV5 ಕೂಡ ಬಿತ್ತರವನ್ನ ಮಾಡಿತ್ತು. ಆ ಒಂದು ಬಿತ್ತರವಾದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಇದ್ದಂತಹ ವೈದ್ಯರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸ ಆಗಿತ್ತು. ಆದ್ರೆ ಈಗ ಅದೇ ಭ್ರೂಣ ಹತ್ಯೆಯ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರತಕ್ಕಂಥದ್ದು ಒಂದು ರೀತಿ ಸಂಚಲನವನ್ನ ಉಂಟು ಮಾಡಿದೆ. ಆದ್ರೆ ಈ ಒಂದು ಅಧಿಕಾರಿಗಳ ವರ್ತನೆಯ ಬಗ್ಗೆ ಉನ್ನತ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡತಕ್ಕಂಥದ್ದು ಇರಬಹುದು, ಜೊತೆಗೆ ಯಾವೆಲ್ಲ ಅನಧಿಕೃತವಾದಂತಹ ಕ್ಲಿನಿಕ್ ಗಳಿದ್ದಾವೆ, ವೈದ್ಯರಲ್ಲದವರು ಚಿಕಿತ್ಸೆ ಕೊಡ್ತಕ್ಕಂಥದ್ರಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಮಾಡಬೇಕಾದಂತಹ ಆರೋಗ್ಯ ಅಧಿಕಾರಿಗಳು ಯಾವ ರೀತಿಯಾದಂತಹ ಅವರು ಒಂದು ಆಡಳಿತ ವೈಖರಿ ಇದೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಬೆಳಕಿಗೆ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಮಾತಾ ಕ್ಲಿನಿಕ್ ನಲ್ಲಿ ಹೆಚ್ಚಿನದಾಗಿ ಈ ತರದ ಒಂದು ಭ್ರೂಣ ಹತ್ಯೆಗಳು ನಡೆದಿದ್ದಾವೆ ಅನ್ನೋದು ಒಂದು ಏನು ವಿಚಾರ ಬೆಳಕಿಗೆ ಬಂತು. ಬೆಳಕಿಗೆ ಬಂದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿರ್ತಕ್ಕಂಥದ್ದು, ಹೀಗಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮುಖ್ಯಮಂತ್ರಿಗಳಿರ್ಬಹುದು, ಜೊತೆಗೆ ಜಿಲ್ಲಾಧಿಕಾರಿಗಳಿರ್ಬಹುದು, ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಬೇಜವಾಬ್ದಾರಿತನದ ಒಂದು ಅವರ ನಿರ್ಲಕ್ಷ್ಯತನದ ಒಂದು ಕಾರ್ಯ ಏನಿದೆ, ಇದು ಎಷ್ಟರ ಮಟ್ಟಿಗೆ ಅವ್ಯವಸ್ಥೆಯಿಂದ ಕೂಡಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಭ್ರೂಣ ಹತ್ಯೆಯ ಒಂದು ಪ್ರಕರಣ ಏನು ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವರು ದಿನೇಶ್ ಗುಂಡೂರಾವ್ ಮೈಸೂರಿನ ಮಾತಾ ಕ್ಲಿನಿಕ್ ಏನಿತ್ತು ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದಿಢೀರ್ ಭೇಟಿಯನ್ನು ಕೊಡುವ ಮುಖಾಂತರ ಅಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳೋದ್ರ ಜೊತೆಗೆ ಮುಖ್ಯವಾಗಿ ಏನು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಜೇಶ್ವರಿ ಇರಬಹುದು, ಜೊತೆಗೆ ಈ ಹಿಂದೆ ಇದ್ದಂತಹ ಡಾಕ್ಟರ್ ರವಿ ಏನಿದ್ದಾರೆ, ಈ ಇಬ್ಬರನ್ನು ಕೂಡ ಅಮಾನತುಗೊಳಿಸುವಂತಹ ಒಂದು ಕೆಲಸವನ್ನ ತಕ್ಷಣವೇ ಆದೇಶವನ್ನು ಹೊರಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇದು ಸಮಗ್ರವಾದಂತಹ ತನಿಖೆ ಆಗ್ಬೇಕು, ಯಾಕೆಂತ ಹೇಳಿದ್ರೆ ಇದುವರೆಗೂ ಕೂಡ ನೂರಾರು ಸಂಖ್ಯೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆಯಾಗಿದೆ. ಇಷ್ಟು ಮುಂದುವರೆದಂತಹ ಸಮಾಜದಲ್ಲೂ ಕೂಡ ಈ ತರದ ಒಂದು ಕೃತ್ಯಗಳು ನಡೀತಿದ್ದಾವೆ ಅಂತ ಹೇಳಿದ್ರೆ ತಲೆ ತಗ್ಗಿಸುವಂತಹ ಒಂದು ಕೆಲಸ ಆಗುತ್ತೆ. ಹೀಗಾಗಿ ತಪ್ಪಿತಸ್ಥರ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಮುಲಾಜೆ ಇರೋದಿಲ್ಲ, ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತೇವೆ. ಹೀಗಾಗಿ ಅದನ್ನ ತನಿಖೆ ಮಾಡತಕ್ಕಂಥ ಒಂದು ಹಂತ ಈಗ ನಡೀತಾ ಇದೆ. ಜೊತೆಗೆ ಮೈಸೂರಿನಲ್ಲೂ ಕೂಡ ಮೈಸೂರು ಮಂಡ್ಯ ಇರಬಹುದು ಈ ಭಾಗಗಳಲ್ಲಿ ಏನು ಈ ಒಂದು ಭ್ರೂಣ ಹತ್ಯೆ ಪ್ರಕರಣಗಳೇನು ಕಂಡು ಬರ್ತಾ ಇದ್ದಾವೆ ಇದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಮಾಡತಕ್ಕಂಥದ್ದು ತನಿಖೆಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡೋ ಮುಖಾಂತರ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಮುಲಾಜ್ ಇಲ್ಲದೆ ಇದರ ತನಿಖೆ ಆಗ್ಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿ ಅವರು ಈಗಾಗಲೇ ಹೇಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ತುಂಬಾ ಸೀರಿಯಸ್ ಆಗಿ ಈ ಒಂದು ಕೇಸ್ ಅನ್ನ ತೆಗೆದುಕೊಂಡಿದ್ದೇವೆ. ಹೀಗಾಗಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಕಾನೂನಿನ ಅನ್ವಯ ಅವರಿಗೆ ಕ್ರಮ ಆಗುತ್ತೆ ಅಂತ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸ್ಥಳದಲ್ಲಿ ಏನು ಮಾತಾ ಕ್ಲಿನಿಕ್ ಅಂತ ಏನಿತ್ತು ಆ ಒಂದು ಕ್ಲಿನಿಕ್ ಇದ್ದಂಥದ್ರ ಬಗ್ಗೆ ಕೂಡ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರೆ. ತರಾಟೆಗೆ ತೆಗೆದುಕೊಳ್ಳೋದಕ್ಕಿಂತ ಅವ್ರು ಕೊಡ್ತಕ್ಕಂಥ ಸುಳ್ಳು ಮಾಹಿತಿಯನ್ನ ಪರಿಶೀಲನೆ ಮಾಡ್ಲಿಕ್ಕೋಸ್ಕರ ಅಲ್ಲಿ ಇದ್ದಂತಹ ಸ್ಥಳೀಯರಿಂದಲೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಈ 3 ತಿಂಗಳ ಹಿಂದೆಯೂ ಕೂಡ ಆ ಕ್ಲಿನಿಕ್ ಇಲ್ಲಿ ಇತ್ತು ಅನ್ನೋ ಒಂದು ಮಾಹಿತಿ ಸಿಕ್ಕಿದ ತಕ್ಷಣ ಅಧಿಕಾರಿಗಳಿಗೆ ಮತ್ತಷ್ಟು ತರಾಟೆಗೆ ತೆಗೆದುಕೊಳ್ಳೋದ್ರ ಜೊತೆಗೆ ಅಲ್ಲಿ ಅಮಾನತು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನೋಡದೆ ಆದ್ರೆ ಈ ಒಂದು ಏನು ಕ್ಲಿನಿಕ್ ನಲ್ಲಿ ಮೊನ್ನೆಯಷ್ಟೇ ಏನು ಒಂದು ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ, ಅಂದ್ರೆ 5 ತಿಂಗಳ ಹಿಂದೆ ಜಾರಿಯಾಗಿರ್ತಕ್ಕಂಥ ಒಂದು ನೋಟಿಸು ಮೊನ್ನೆವರೆಗೂ ಕೂಡ ಇರೋದಿಲ್ಲ. ಇದಕ್ಕಿದ್ದಂತೆ ಅದನ್ನ ಅಂಟಿಸುವಂತಹ ಒಂದು ಕೆಲಸವನ್ನ ಅಂದ್ರೆ ಬೇಜವಾಬ್ದಾರಿತನದ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಿರ್ತಾರೆ. ಹೀಗಾಗಿ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ಭ್ರೂಣ ಹತ್ಯೆಯ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ವೈದ್ಯರಲ್ಲದವರು ಕೂಡ ಈ ತರದ ಒಂದು ಕ್ಲಿನಿಕ್ ಅನ್ನ ನಡೆಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ, ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಕೂಡ ಆ ಒಂದು ಸ್ಥಳಗಳಿಗೆ ಭೇಟಿಯನ್ನು ಕೊಡುವ ಮುಖಾಂತರ, ಸಚಿವರು ಇರಬಹುದು ಇವರೆಲ್ಲರೂ ಕೂಡ ಭೇಟಿಯನ್ನು ಕೊಡುವ ಮುಖಾಂತರ ಈ ತರದ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರಿಗೆ ಶಿಕ್ಷೆಗೊಳಪಡಿಸುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದು ಈ ತರದ ಒಂದು ಪ್ರಕರಣಗಳು ಬೆಳಕಿಗೆ ಬಂದಾಗ ಅಷ್ಟೇ ಹೆಚ್ಚಿನದಾಗಿ ಬಿಸಿಯಾಗಿ ಇದ್ದಂತಹ ಒಂದು ರೀತಿಯಲ್ಲಿ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಯಥಾಸ್ಥಿತಿಗೆ ಮರಳುವಂತಹ ವಾತಾವರಣಗಳು ಕೂಡ ಇರತಕ್ಕಂಥದ್ದು, ಯಾಕೆಂತ ಹೇಳಿದ್ರೆ ಹಿಂದೆ ನಡೆದಿರ್ತಕ್ಕಂಥ ಪ್ರಕರಣಗಳು ಇದೇ ರೀತಿಯಲ್ಲಿ ಇರತಕ್ಕಂಥದ್ದು. ದರ್ಶನ್, ಎಸ್ ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.